ಸಂಸ್ಕೃತಿಯನ್ನು ಸ್ಮರಿಸುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ಕೆಮಿಕಲ್ ಕ್ರೀಮ್ ಲೇಯರ್ ಈ ವಿಷಯಗಳ ಕುರಿತು ಮತ್ತು ಈ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗಗಳು ಒಂದು ಪಕ್ಷ ನೋಟ ಇಲ್ಲಿ ಬರುವಂತಹ ಪ್ರಜಾಮಿತ್ರ ಮಂಡಳಿ ಮಿಲ್ಲರ್ ಸಮಿತಿ ಹಾಗೂ ಇಲ್ಲಿ ಬರುವಂತಹ ನಾಗನಗೌಡ ಆಯೋಗ ಎರಡನೇದು ಎಲ್ ಜಿ ಅವನೂರ ಆಯೋಗ ಮೂರನೇದು ವೆಂಕಟಸ್ವಾಮಿ ಆಯೋಗ ಕೊನೆಯದು ಚಿನ್ನಪ್ಪ ರೆಡ್ಡಿ ಆಯೋಗ ಈ ವಿಷಯಗಳ ಕುರಿತು ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೋಬಹುದಾಗಿದೆ ಮೊದಲಿಗೆ ಈ ಜನಪದರು ಕ್ರೀಮ್ ಲೇಯರ್ ಈ ವಿಷಯಗಳ ಕುರಿತು ನಾವು ತಿಳ್ಕೋಬಹುದಾಗಿದೆ ಇಲ್ಲಿ ಈ ವಿಷಯ ಅಧ್ಯಯನದಲ್ಲಿ ಈ ಕೆನೆಪದರ ಪರಿಕಲ್ಪನೆ ಇತರ ಹಿಂದುಳಿದ ಜಾತಿ ವರ್ಗದ ಶ್ರೀಮಂತರು ಮತ್ತು ಅದರಲ್ಲಿ ಸುಶಿಕ್ಷಿತ ವರ್ಗದವರನ್ನು ಒಳಗೊಂಡಂತಹ ಸಮೂಹ ವರ್ಗದವರು ಈ ಕೆನೆಪದರು ಅಥವಾ ಕ್ರೀಮ್ ಲೇಯರ್ ಇತರ ಹಿಂದುಳು ಬರತಕ್ಕಂತಹ ಶ್ರೀಮಂತ ವರ್ಗದವರು ಅದರಲ್ಲೂ ಸುಶಿಕ್ಷಿತ ಹೊಂದಿದಂತಹ ಶಿಕ್ಷಣವನ್ನು ಹೊಂದಿದಂತಹ ಜಾತಿ ಸಮುದಾಯದವರನ್ನ ಕೆನೆಪದರದಿಂದ ಹೊರಗೆ ಇಡಲಾಗಿದೆ ಇಲ್ಲಿ ಮುಖ್ಯವಾಗಿ ಶ್ರೀಮಂತ ವರ್ಗದವರು ಮತ್ತು ಸುಶಿಕ್ಷಿತ ವರ್ಗದಲ್ಲಿರತಕ್ಕಂತಹ ಜಾತಿ ಸಮುದಾಯ ವರ್ಗದವರು ಇತರ ಹಿಂದುಳಿದ ವರ್ಗದಲ್ಲಿ ಸರ್ಕಾರದ ಮೀಸಲಾತಿ ಮತ್ತು ಇತರ ಸೌಲಭ್ಯ ಪಡೆಯಲು ಅರ್ಹರಿರುವುದಿಲ್ಲ ಇಲ್ಲಿ ಇತರ ಹಿಂದುಳಿದ ವರ್ಗದವರಲ್ಲಿ ಶ್ರೀಮಂತರು ಮತ್ತು ಸುಶಿಕ್ಷಿತರತಕ್ಕಂತಹ ವರ್ಗದವರು ಸರ್ಕಾರದ ಮೀಸಲಾತಿಯ ಸೌಲಭ್ಯದಿಂದ ಹೊಂದದೆ ಇರುವಂತವರು ಯಾರಾಗಿದ್ದಾರೆ ಈ ಸುಶಿಕ್ಷಿತ ಮತ್ತು ಶ್ರೀಮಂತ ವರ್ಗದ ಸಮೂಹ ವರ್ಗದವರು ಇವರು ಎದುರಲ್ಲಿ ಒಳಗೊಂಡಿದ್ದಾರೆ ಇತರ ಹಿಂದುಳಿದ ವರ್ಗದವರು ಅಂದ್ರೆ ಕೆನೆಪದರದಿಂದ ಇವರನ್ನ ಹೊರಗೆ ಇಡಲಾಗಿದೆ ಇಲ್ಲಿ ಒಟ್ಟಾರೆ ಈ ಕೆನೆಪದರು ಕ್ರೀಮ್ ಲೇಯರ್ ಈ ಪರಿಕಲ್ಪನೆಯನ್ನ ಮೊದಲು 1971ರಲ್ಲಿ ಸಕಾರಂ ಆಯೋಗದಲ್ಲಿ ಈ ಕ್ರೀಮ್ ಲೇಯರ್ ಪದವನ್ನು ಬಳಸಲಾಯಿತು ಕ್ರೀಮ್ ಲೇಯರ್ ಅನ್ನ ಪದವನ್ನು ಬಳಸಲಾಯಿತು ಅಂದ್ರೆ ಯಾರಂತಂದ್ರೆ ಸತಾರಂ ಸಮಿತಿ ಅಂದ್ರೆ ಸಕಾರಂ ಆಯೋಗ 1971ರಲ್ಲಿ ಈ ಕ್ರೀಮ್ ಲೇಯರ್ ಎಂಬ ಪದವನ್ನ ಪರಿಕಲ್ಪನೆಯನ್ನ ಮೊದಲು ಬಳಸಲಾಯಿತು ಇಲ್ಲಿ ಸತಾರಂ ಆಯೋಗದ ಉದ್ದೇಶ ಮತ್ತು ಅದರ ಅರ್ಥ ಏನು ತಿಳಿಸ್ಕೊಡ್ತಂತಂದ್ರೆ ಇತರ ಹಿಂದುಳಿದ ವರ್ಗದಲ್ಲಿರ್ತಕ್ಕಂತಹ ಶ್ರೀಮಂತ ವರ್ಗದವರು ಮತ್ತು ಸುಶಿಕ್ಷಿತ ವರ್ಗದವರು ಇವರಿಗೆ ಸರ್ಕಾರದ ಯಾವುದೇ ಮೀಸಲಾತಿಯ ಸೌಲಭ್ಯದಿಂದ ಇವರನ್ನು ಹೊರಗೆ ಇಡಲಾಗಿದೆ ಯಾಕಂತಂದ್ರೆ ಇತರ ಹಿಂದುಳಿದವರು ಇವರು ಹೆಚ್ಚಿನ ಸೌಲಭ್ಯಗಳನ್ನು ಪಡ್ಕೊಂಡಿರ್ತಾರೆ ಹೀಗಾಗಿ ಸತಾರಂ ಸಮಿತಿಯು ಇಂಥ ವರ್ಗದವರಿಗೆ ಕ್ರೀಮ್ ಲೇಯರ್ ಕೆನೆಪದರ ಅನ್ನತಕ್ಕಂತಹ ವರ್ಗ ಸೇರ್ತಾರೆ ಇವರನ್ನ ಸರ್ಕಾರದ ಯಾವುದೇ ಮೀಸಲಾತಿಯನ್ನ ಸೌಲಭ್ಯಗಳತ್ರ ಪಡೆಯದಂತೆ ಸೂಚಿಸುವಂತಹ ಪರಿಕಲ್ಪನೆಯು ಈ ಸತಾರಂ ಸಮಿತಿಯಲ್ಲಿ ಕ್ರೀಮ್ ಲೇಯರ್ ಅರ್ಥವನ್ನು ನಾವು ತಿಳ್ಕೋಬಹುದಾಗಿದೆ ಹೀಗಾಗಿ ಇಲ್ಲಿಯೂ ಸಹ ಇತರ ಹಿಂದುಳಿದ ವರ್ಗಗಳು ಅಥವಾ ಜಾತಿ ಮೀಸಲಾತಿ ಕುರಿತು ಮಂಡಲ ಆಯೋಗ ಅಂದ್ರೆ
इतर हिंदू वर्ग मीसला सर्वोच्च न्यायालय सुप्रीम कोर्ट सर्वोच्च न्यायालय तीर्पन्न अदरलू 1992 नवंबर 15 रंदु इतर हिंदू वर्ग दवरिगे 1992 नवंबर 15 रंदु इतर हिंदू वर्ग दवरिगे सर्वोच्च न्यायालय ಎಷ್ಟು ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಬಗ್ಗೆ ಹೇಳಲಾಯಿತು ಅದು ಇತರ ಹಿಂದುಳಿದ ವರ್ಗದವರಿಗೆ 27 ರಷ್ಟು ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಬಗ್ಗೆ ಸುಪ್ರೀಂ ಕೋರ್ಟ್ ತಿಳಿಸಲಾಯಿತು ಅಂದ್ರೆ ಇಲ್ಲಿನ 1992 ನವೆಂಬರ್ 15 ರಂದು ಸರ್ವೋಚ್ಚ ನ್ಯಾಯಾಲಯ ತೀರ್ಪೇನ್ ಕೊಡ್ತಂತಂದ್ರೆ ಇತರ ಹಿಂದುಳಿದ ವರ್ಗದವರಿಗೆ 27 ರಷ್ಟು ಮೀಸಲಾತಿಯನ್ನು ಕೊಡಬೇಕು ತನ್ನ ತೀರ್ಪನ್ನು ಕೊಡಲಾಯಿತು ಹೀಗಾಗಿ ಇತರ ಹಿಂದುಳಿದ ವರ್ಗದವರಿಗೆ 27 ರಷ್ಟು ಮೀಸಲಾತಿಯನ್ನು ಕೊಡಮಾಡಲಾಯಿತು ಅದರಲ್ಲೂ ಸಹ ಈ ಸರ್ವೋಚ್ಚ ನ್ಯಾಯಾಲಯ ಕೆಲವು ನಿಯಮಗಳನ್ನು ಸೂಚಿಸಲಾಯಿತು ಅಂದ್ರೆ ಅಲ್ಲಿ ಕೆಲವು ಪದಗಳು ಸರ್ವೋಚ್ಚ ನ್ಯಾಯಾಲಯವು ಸಹ ಕೆಲವು ನಿಯಮಗಳನ್ನು ಅಳವಡಿಸಲಾಯಿತು ಮೊದಲನೆಯದು ಹಿಂದುಳಿದ ಜಾತಿಗಳು ವರ್ಗಗಳಿಗೆ ಸೇರಿದ ಕೆನೆ ಪದರಗಳನ್ನು ಮೀಸಲಾತಿಯಿಂದ ಹೊರಗಿಡಬೇಕೆಂಬ ಅರ್ಥವನ್ನು ಕೊಡಲಾಯಿತು ಅಂದ್ರೆ ಇಲ್ಲಿನ ಸರ್ವೋಚ್ಚ ನ್ಯಾಯಾಲಯ ಏನು ತಿಳಿಸ್ಕೊಡ್ತಂತಂದ್ರೆ ಇತರ ಹಿಂದುಳಿದ ವರ್ಗದಲ್ಲಿರತಕ್ಕಂಥ ಕೆನೆ ಪದರ ವರ್ಗದವರಿಗೆ ಮೀಸಲಾತಿಯಿಂದ ಹೊರಗೆ ಇಡಬೇಕೆಂತಕ್ಕಂತ ಹೇಳ್ತಾರೆ ಅಂದ್ರೆ ಇಲ್ಲಿನ ಶ್ರೀಮಂತ ವರ್ಗದವರು ಮತ್ತು ಸುಶಿಕ್ಷಿತ ವರ್ಗದವರಿಗೆ ಮೀಸಲಾತಿಯಿಂದ ಹೊರಗೆ ಇಡಬೇಕೆಂತಕ್ಕಂತ ಅರ್ಥವು ಮೊದಲನೇ ಅರ್ಥ ಪಾಯಿಂಟ್ ತಿಳಿಸ್ಕೊಡ್ತದೆ ಎರಡನೇ ಪಾಯಿಂಟ್ ಅಂತಂದ್ರೆ ಸೇನೆ ಸೂಕ್ಷ್ಮ ಸ್ವರೂಪ ಇರತಕ್ಕಂತ ಕೆಲವು ನಾಗರಿಕ ಸೇವಾ ಹುದ್ದೆಗಳಲ್ಲಿ ಉದಾಹರಣೆಗೆ ವಿಜ್ಞಾನಿಗಳು ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳು ಮತ್ತು ಅದರಲ್ಲಿಯೂ ಪೈಲಟ್ಗಳು ಹೀಗೆ ಹಲವಾರು ಉನ್ನತ ಹುದ್ದೆಯಲ್ಲಿರತಕ್ಕಂತಹ ಜಾತಿ ಸಮುದಾಯದವರನ್ನು ಇತರ ಹಿಂದೂ ವರ್ಗದಲ್ಲಿರತಕ್ಕಂತಹ ಜಾತಿ ಸಮುದಾಯ ವರ್ಗದವರನ್ನು ಈ ಕೆನೆ ಪದರದಿಂದ ಹೊರಗೆ ಇಡಬೇಕಾಗಿರತಕ್ಕಂತಹ ಎರಡನೇ ಅಂಶ ನಾವು ನೋಡಬಹುದಾಗಿದೆ ಅದೇ ತರನಾಗಿ ಮೂರನೇದು ಸರ್ವೋಚ್ಚ ನ್ಯಾಯಾಲಯವು ಕೇವಲ 1238 ಜಾತಿ ವರ್ಗದವರನ್ನು ಇತರ ಹಿಂದುಳಿದ ಪಟ್ಟಿಯೊಳಗೆ ಸೇರಿಸಲಾಯಿತು ಅಂದ್ರೆ ಇಲ್ಲಿನ ಮೂರನೇ ಅಂಶ ಏನು ತಿಳಿಸ್ಕೊಡ್ತಂತಂದ್ರೆ ಸರ್ವೋಚ್ಚ ನ್ಯಾಯಾಲಯವು 1238 ಜಾತಿ ವರ್ಗದವರನ್ನು ಇತರ ಹಿಂದುಳಿದ ಪಟ್ಟಿಯೊಳಗೆ ಸೇರಿಸಲಾಯಿತು ಈ ಸೇರಿದಂತಹ ಜಾತಿ ಸಮುದಾಯದವರು ಸರ್ಕಾರದ ಮೀಸಲಾತಿ ಪಡೆದುಕೊಂಡಂತಹ ಈ ವರ್ಗದವರು ಅವರಿಗೆ ಮೊದಲು ಬಾರಿಗೆ ಮಾತ್ರನೇ ಮೀಸಲಾತಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳನ್ನು ಹೊಂದಿರ್ತಾರೆ ಆದರೆ ಪಡ್ಕೊಂಡಂತಹ ಸದಸ್ಯರು ಅವರ ಮಕ್ಕಳಿಗೆ ಇತರ ಹಿಂದುಳಿದ ವರ್ಗ ಇರತಕ್ಕಂತಹ ಮೀಸಲಾತಿ ಅಂತ ಅನರ್ಹರಾಗಿ ಒಳಗೊಂಡಿರ್ತಾರೆ ಅಂದ್ರೆ ಇಲ್ಲಿ ಮೊದಲು ಬಾರಿಗೆ ಹೊಂದಿದಂತಹ ಮೀಸಲಾತಿ ಪಡ್ಕೊಂಡಂತಹ ಇತರ ವರ್ಗದವರಿಗೆ ಅವರಿಗಿಷ್ಟೇ ಮಾತ್ರ ಇರ್ತದೆ ಆದರೆ ಅವರ ಹುಟ್ಟಿದಂತಹ ಮಕ್ಕಳಿಗೆ ಯಾವುದೇ ತರನಾದಂತಹ ಮೀಸಲಾತಿ ಸೌಲಭ್ಯದಿಂದ ಹೊರಗಿಡಲಾಗಿದೆ ಇದು ಸಹ ಮೂರನೇ ಅಂಶ ಬಗ್ಗೆ ನಾವು ತಿಳ್ಕೋಬಹುದು ಅದೇ ತರನಾಗಿ ನಾಲ್ಕನೇ ಅಂಶ ನಾಲ್ಕನೇ ಪಾಯಿಂಟ್ ನ್ಯಾಯಾಲಯವು ಒಟ್ಟು ಮೀಸಲಾತಿ ಪ್ರಮಾಣವು ಶೇಕಡ 50% ಮೀರಬಾರದೆಂಬ ಅರ್ಥವನ್ನು ಇಲ್ಲಿ ತಿಳಿಸ್ಕೊಡ್ತದೆ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯವು ಒಟ್ಟು ಮೀಸಲಾತಿ 50%ಕ್ಕಿಂತಲೂ ಹೆಚ್ಚಿನ ಮೀಸಲಾತಿಯನ್ನು ಹೊಂದಿರಬಾರದು ಅನ್ನುವಂತಹ ಸರ್ವೋಚ್ಚ ನ್ಯಾಯಾಲಯವು ತೀರ್ಪನ್ನು ಕೊಟ್ಟಲಾಗಿದೆ ಅಂದ್ರೆ ಇಲ್ಲಿನ
ಪರಿಶಿಷ್ಟ ಜಾತಿ ವರ್ಗದವರಿಗೆ 15.50% ಪರಿಶಿಷ್ಟ ಪಂಗಡದವರಿಗೆ 7.50% ತದನಂತರ ಇಲ್ಲಿ ಇತರ ಹಿಂದೂ ವರ್ಗದವರಿಗೆ 27% ಮೀಸಲಾತಿ ಒಟ್ಟುಗಳನ್ನು ಕೂಡಿಸಿದಾಗ 50% ನಾವು ಮೀಸಲಾತಿಯನ್ನು ನಾವು ಕಾಣಬಹುದು ಒಟ್ಟಾರೆ ಈ ರೀತಿ ಇರತಕ್ಕಂತ ಮೀಸಲಾತಿಗಳನ್ನು ನಾವು ನೋಡಬಹುದು ಆದರೂ ಸಹ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಕೆನೆಪದರ ವರ್ಗದವರನ್ನು ಮೀಸಲಾತಿ ಕೋಟಾದಿಂದ ಹೊರಗಿಡಲಾದಂತಹ ಕೆಲವು ವರ್ಗದವರನ್ನು ಅಂದ್ರೆ ಇಲ್ಲಿನ ಕೆಲವು ವರ್ಗದವರನ್ನು ಮೀಸಲಾತಿ ಕೆನೆಪದರದಿಂದ ಹೊರಗ ಇಡಲಾಗಿದೆ ಅವು ಯಾವ ಯಾರೇ ಆ ಕೆನೆಪದರದಿಂದ ಹೊರಗಿಟ್ಟಂತಹ ಜಾತಿ ವರ್ಗದವರನ್ನು ಅಥವಾ ಸಮೂಹ ವರ್ಗದವರನ್ನು ನಾವು ನೋಡಬಹುದಾಗಿದೆ ಅದರಲ್ಲಿ ಉನ್ನತ ಹುದ್ದೆಗಳಾದಂತಹ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರು ಹಾಗೂ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳನ್ನು ಮೊದಲಾದ ಶ್ರೇಣೀಕೃತಕ್ಕಂತಹ ಅಧಿಕಾರಿಗಳನ್ನು ಮತ್ತು ಅದರಲ್ಲೂ ಸಾರ್ವಜನಿಕ ಸಂಸ್ಥೆಗಳ ಅಧಿಕಾರಿಗಳು ವಿಶ್ವ ಬ್ಯಾಂಕು ಮತ್ತು ಅಂತಾರಾಷ್ಟ್ರೀಯ ಸಂಘಟನೆಯಲ್ಲಿ ಸೇವೆಯನ್ನು ಮಾಡುವಂತಹ ವರ್ಗದವರನ್ನು ಕೆಳಪದರಿಂದ ಏನು ಮಾಡಲಾಗಿತ್ತು ಇವರನ್ನು ಹೊರಗೆ ಇಡಲಾಯಿತು ಆದರೆ ಮತ್ತು ಅದರಲ್ಲೂ ಒಂದು ವರ್ಷದಲ್ಲಿ 1 ಲಕ್ಷಕ್ಕಿಂತಲೂ ಹೆಚ್ಚಿನ ಆದಾಯವನ್ನು ಒಳಗೊಂಡಿದ್ದಂತಹ ವರ್ಗದವರನ್ನು ಕೆನೆಪದರಿಂದ ಏನು ಮಾಡಲಾಯಿತು ಇವರನ್ನು ಹೊರಗೆ ಇಡಲಾಯಿತು ಅಂದರೆ ಕೆನೆಪದರಿಂದ ಸರ್ಕಾರದ ಮೀಸಲಾಯಿತಿಂದ ಪಡ್ಕೊಳ್ಳದಂತೆ ಈ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಈ ರೀತಿಯಲ್ಲಿ ಹೇಳಲಾಯಿತು ಆದರೆ ಕೆನೆಪದರಿಂದ ಒಳಪಡಿಸಂತಂದ್ರೆ ಇಲ್ಲಿ ಕೆನೆಪದರಿಂದ ಒಳಗೊಂಡಂತಹ ಪದರಿನ ಸೌಲಭ್ಯ ಕೊಡುವಂಥವ್ರು ಯಾರಂತಂದ್ರೆ ಸಾರ್ವಜನಿಕ ಉದ್ಯಮಿಗಳ ಕೆಲಸ ಮಾಡುವವರಾಗಲಿ ವೈದ್ಯರಾಗಲಿ ವಕೀಲರಾಗಲಿ ಆದಾಯ ತೆರಿಗೆ ಸಲಹೆಗಾರರಾಗಲಿ ಮುಂತಾದ ವೃತ್ತಿಪರವನ್ನು ಹೊಂದುವಂತಹ ವರ್ಗದವರನ್ನ ಕೆನೆಪದರದಲ್ಲಿ ಸೇರಿಸಲಾಯಿತು ಆದರೆ ಇಲ್ಲಿರ್ತಕ್ಕಂತಹ ದೇಶದಲ್ಲಿರ್ತಕ್ಕಂತಹ ರಾಜಕೀಯ ಹುದ್ದೆಗಳನ್ನು ಪಡ್ಕೊಂಡಂತಹ ವ್ಯಕ್ತಿಗಳನ್ನು ಅಂದ್ರೆ ಪ್ರಧಾನಮಂತ್ರಿ ಕೇಂದ್ರದ ಸಚಿವರು ರಾಜ್ಯಪಾಲರು ಸಂಸದರು ಶಾಸಕರು ಇವರನ್ನು ಕೆನೆಪದರಿಂದ ಹೊರಗೆ ಇಡಲಾಯಿತು ಇದು ಸಹ ಇಷ್ಟು ಈ ಸರ್ವೋಚ್ಚ ನ್ಯಾಯಾಲಯದಂತಹ ನಿಯಮದಂತೆ ಕೆನೆಪದರ್ತಕ್ಕಂಥ ನೋಡಿದಾಗ ಯಾರು ಸರ್ಕಾರದಿಂದ ಸೌಲಭ್ಯವನ್ನು ಪಡೆದ ಅಂತಂದ್ರೆ ಇಲ್ಲಿನ ಶ್ರೀಮಂತನ ಕೆನೆಪದರ ಏನು ತಿಳಿಸ್ಕೊಡ್ತಾನಂತಂದ್ರೆ ಸುಂದರ ಶ್ರೀಮಂತ ವರ್ಗದವರು ಸುಶಿಕ್ಷಿತ ವರ್ಗದವರು ಇವರನ್ನ ಕೆನೆಪದರಿಂದ ಹೊರಗಿಡಲಾಯಿತು ಈ ವಿಷಯಗಳನ್ನು ನಾವು ಈ ಕ್ಲೀನ್ ಏರ್ ಬಗ್ಗೆ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅದೇ ತರನಾಗಿ ಕರ್ನಾಟಕದ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗಗಳ ಒಂದು ಪಕ್ಷಿ ನೋಟ ಬಗ್ಗೆ ನಾವು ತಿಳ್ಕೋಬಹುದಾಗಿದೆ ಇಲ್ಲಿ ಕರ್ನಾಟಕದ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗಗಳ ಒಂದು ಪಕ್ಷಿ ನೋಟವನ್ನು ನಾವು ನೋಡಬಹುದು ಇಲ್ಲೂ ಸಹ ಈ ವಿಷಯ ಅಧ್ಯಯನದಲ್ಲಿ ನಾವು ಕರ್ನಾಟಕದಲ್ಲೂ ಸಹ ಹಿಂದುಳಿದ ವರ್ಗದ ಬಗ್ಗೆ ನಾವು ನೋಡಿದಾಗ ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಹಿಂದೂ ವರ್ಗಗಳ ಚಳವಳಿಯು ಅವಕಾಶ ವಂಚಿತರತಕ್ಕಂತಹ ಸಮೂಹ ವರ್ಗದವರು ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಅಂದ್ರೆ ಕರ್ನಾಟಕದೊಳಗ ಕೆಲವು ಹಿಂದುಳಿದ ವರ್ಗಗಳು ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಸಾರ್ವಜನಿಕ ಹುದ್ದೆಗಳಲ್ಲಿ ವಂಚಿತ ಇರ್ತಕ್ಕಂಥ ಹಿಂದೂ ವರ್ಗದವರು ಅವರು ಸಹ ಸಮಾಜದ ಮತ್ತು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಗೋಸ್ಕರವಾಗಿಯೇ ಅವರು ಮೀಸಲಾತಿಯ ಸೌಲಭ್ಯಗಳನ್ನು ಪಡೆಯುವಗೋಸ್ಕರವಾಗಿ ಚಳವಳಿಗಳನ್ನಾಗಲಿ ಹೋರಾಟಗಳನ್ನಾಗಲಿ
ನಾವು ನೋಡಬಹುದಾಗಿದೆ ಅಂದ್ರೆ ದೇಶದ ಆರ್ಥಿಕ ಅಭಿವೃದ್ಧಿಗಳಲ್ಲಿ ತಮ್ಮ ಕೊಡುಗೆಯನ್ನು ನೀಡುವ ಕುರಿತು ಪ್ರತಿಯೊಂದು ಸಮಾಜದಲ್ಲಿಯೂ ಕೆಲ ಸಮೂಹಗಳು ಮೇಲ್ಸ್ಥಾನವನ್ನು ಪಡೆದುಕೊಂಡಂತಹ ವರ್ಗದವರು ಸಮಾಜದಲ್ಲಿ ಉನ್ನತ ಹುದ್ದೆಗಳನ್ನು ಪಡೆದುಕೊಂಡಿದ್ದಾರೆ ಮತ್ತು ಹೆಚ್ಚಿನ ಸಮಾಜದಲ್ಲಿ ಹೆಚ್ಚಿನ ಸೌಲಭ್ಯಗಳನ್ನು ಪಡೆದುಕೊಂಡಂತಹ ವರ್ಗದವರು ನೋಡ್ತಾ ಇದ್ದೀವಿ ನಾವು ಅಂದ್ರೆ ಇಲ್ಲಿ ಪ್ರತಿಯೊಂದು ಸಮಾಜದಲ್ಲಿಯೂ ಸಹ ಕೆಲವು ಸಮೂಹಗಳು ಮೇಲ್ಸ್ಥಾನಮಾನಗಳನ್ನು ಪಡೆದುಕೊಂಡಿರ್ತಾರೆ ಆ ಕೆಲವು ಸಮೂಹಗಳು ಅವಕಾಶಗಳಿಂದ ಕೊರತೆಯಿಂದ ಕೆಳ ಸ್ಥಾನಮಾನಗಳನ್ನು ಕಳೆದುಕೊಂಡಿರ್ತಾರೆ ಅಂದ್ರೆ ಇಲ್ಲಿ ಕೆಲವು ಸಮುದಾಯ ವರ್ಗದವರು ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆದುಕೊಂಡಿದ್ದಾರೆ ಅವರ ಸ್ಥಾನಮಾನಗಳು ಉಚ್ಚವಾಗಿದ್ದವ ಕೆಲವು ಸಮುದಾಯಗಳು ಕೆಳ ಸ್ಥಾನಮಾನವನ್ನು ಪಡೆದುಕೊಂಡಿದ್ದರು ಅವರ ಸ್ಥಾನಮಾನಗಳು ಏನಾಗಿವೆ ಅಂತ ಕೆಳಮಟ್ಟದಲ್ಲಿ ನಾವು ನೋಡಬಹುದಾಗಿದೆ ಹೀಗಾಗಿ ಈ ಉತ್ತಮ ಅವಕಾಶಗಳನ್ನು ಪಡೆಯದ ಇರುವಂತಹ ಘನತೆ ಮತ್ತು ಲಾಭದಾಯಕ ಹುದ್ದೆಗಳನ್ನು ಪಡ್ಕೊಂಡಂತವರು ಸಮಾಜದಲ್ಲಿ ಉನ್ನತ ಹುದ್ದೆಗಳನ್ನು ಪಡ್ಕೊಂಡಿರ್ತಾರೆ ಆದರೆ ಇಲ್ಲಿ ವಂಚಿತವಾದಂತಹ ಸಮುದಾಯ ವೃತ್ತಿಗಳನ್ನು ನಾವು ನೋಡಬಹುದಾಗಿದೆ ಇಲ್ಲಿ ಮುಖ್ಯವಾಗಿ ಈ ಸಮಾಜದಲ್ಲಿ ಸ್ವಲ್ಪದಿಂದ ವಂಚಿತವಾದಂತಹ ಕೆಳವರ್ಗ ಸ್ಥಾನಮಾನವನ್ನು ಪಡ್ಕೊಂಡಿದ್ದಂತಹ ಸಮುದಾಯ ವರ್ಗದವರು ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಮೈಸೂರು ಮಹಾರಾಜರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಅಂದ್ರೆ ಇಲ್ಲಿನ ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗ ಬಗ್ಗೆ ನೋಡಿದಾಗ ಚಳವಳಿ ಬಗ್ಗೆ ನೋಡಿದಾಗ ಅವಾಗ ಕರ್ನಾಟಕದಲ್ಲಿ ಮೈಸೂರು ಮಹಾರಾಜರಿಗೆ ಈ ವಂಚಿತವಾದಂತಹ ಸಮೂಹ ವರ್ಗದವರು ಅವರು ನಮಗೂ ನಾವು ಸಮಾಜ ವಂಚಿತವಾದಂತಹ ಜಾತಿ ವರ್ಗದವರು ಇರ್ತಕ್ಕಂತಹ ವರ್ಗದವರು ಅವರಿಗೂ ನಮಗ ನಾವು ಸಮಾಜದಿಂದ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ವಂಚಿತರಾಗಿದ್ದೀವಿ ನಮಗೂ ಸಹ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ಮೈಸೂರು ಮಹಾರಾಜರಿಗೆ ಮನವಿಯನ್ನು ಸಲ್ಲಿಸಿದ್ವು ಅದರಲ್ಲಿ ಸಲ್ಲಿಸಿದ ಅಂತಂದ್ರೆ ಅವಾಗಿನ ರಾಜ ಆಡಳಿತ ಇರ್ತಕ್ಕಂತಹ ಸಂದರ್ಭದಲ್ಲಿ ಮೈಸೂರು ಮಹಾರಾಜರಿಗೆ ಕೆಲವು ಸಮೂಹ ವರ್ಗದವರು ಮೈಸೂರು ಮಹಾರಾಜ ಸಂಸ್ಥಾನದಲ್ಲಿ ಒಕ್ಕಲಿಗರು ಲಿಂಗಾಯತರು ಮತ್ತು ಮುಸ್ಲಿಂ ವರ್ಗದವರು ಇವರೇನು ಅಂತಂದ್ರೆ ಬ್ರಾಹ್ಮಣರಿಗಿಂತಲೂ ಕಡಿಮೆ ಸ್ಥಾನಮಾನಗಳನ್ನು ಪಡ್ಕೊಂಡಿರುವುದರಿಂದಾಗಿ ನಮಗೂ ಸಹ ಮೀಸಲಾತಿಯಂತ ಸೌಲಭ್ಯಗಳನ್ನು ಕೊಡುವಂಗ ಮೈಸೂರು ಮಹಾರಾಜರಿಗೆ ಮನವಿಯನ್ನು ಸಲ್ಲಿಸಿದರು ಹೀಗಾಗಿ ಕ್ರಿಶಕ 1917ರಲ್ಲಿ ಈ ಪ್ರಜಾ ಮಿತ್ರ ಮಂಡಳಿ ಎಂಬ ಒಂದು ಸಂಘಟನೆಯನ್ನು ಅಂದ್ರೆ ಒಂದು ಒಕ್ಕೂಟವನ್ನು ರಚಿಸಲಾಯಿತು ಅಂದ್ರೆ ಇಲ್ಲಿನ ಒಕ್ಕಲಿಗರು ಲಿಂಗಾಯತರು ಮುಸ್ಲಿಮರು ಇವರು 1917ರಲ್ಲಿ ಪ್ರಜಾ ಮಿತ್ರ ಮಂಡಳಿ ಎಂಬ ಒಕ್ಕೂಟವನ್ನು ರಚಿಸಿಕೊಂಡು ಇವರು ಮೈಸೂರು ಮಹಾರಾಜರಿಗೆ ತಮ್ಮ ಮನವಿಯನ್ನು ಅಂದ್ರೆ ಸರ್ಕಾರದ ನಮಗೂ ಸಹ ಶೈಕ್ಷಣಿಕ ಕ್ಷೇತ್ರದಲ್ಲಾಗಲಿ ಆಡಳಿತಾತ್ಮಕ ಕ್ಷೇತ್ರದಲ್ಲಾಗಲಿ ರಾಜಕೀಯ ಕ್ಷೇತ್ರದಲ್ಲಾಗಲಿ ನಮಗೂ ಮೀಸಲಾತಿಯನ್ನು ಕೊಡಬೇಕನ್ನುವಂತಹ ಮನವಿಯನ್ನು ಸಲ್ಲಿಸಿದರು ಹೀಗಾಗಿ ಮೈಸೂರು ಮಹಾರಾಜರು ಒಂದು ಸಮಿತಿಯನ್ನು ರಚಿಸಲಾಯಿತು ಅದು ಮಿಲ್ಲರ್ ಸಮಿತಿ ಅಂದರೆ 1918ರಲ್ಲಿ ಅಂದಿನ ಮೈಸೂರು ಮಹಾರಾಜರು ಶಾಸಕಾಂಗ ಸಾರ್ವಜನಿಕ ಸೇವೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರಾತಿನಿಧ್ಯ ನೀಡಬೇಕನ್ನುವಂತಹ ಮನವಿಯನ್ನು ಸಲ್ಲಿಸಿದ ನಂತರ ಅಲ್ಲಿ 1918ರಲ್ಲಿ ಸರ್ ರಸ್ಲೆ ಮಿಲ್ಲರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಲಾಯಿತು ಆ ಸಮಿತಿ ಮಿಲ್ಲರ್ ಸಮಿತಿ ಏನು ತಿಳಿಸ್ಕೊಡ್ತಂತಂದ್ರೆ ಅವಾಗಿನ ನ್ಯಾಯಾಧೀಶರಾದಂತಹ ಸರ್ ಲೆಸ್ಲೆ ಮಿಲ್ಲರ್ ಅವರು ಈ ಪ್ರಜಾಪತ್ರ ಮಂಡಳಿ ಸಲ್ಲಿಸಿದಂತಹ ಮನವಿಯನ್ನು ಅಧ್ಯಯನ ಮಾಡಿ ನೋಡಿದಾಗ ಮಿಲ್ಲರ್ ಸಮಿತಿಯು ಇವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಆಡಳಿತ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಕೊಡಬೇಕೆನ್ನುವಂತಹ ಸಲಹೆಯನ್ನು
ಕೊಳ್ಳಾಯಿತು ಮಿಲ್ಲರ್ ಸಮಿತಿ. ಹೀಗಾಗಿ ಅಲ್ಲಿನ ರಾಜ ಆಡಳಿತವು ಈ ಪ್ರಜಾಮಿತ್ರ ಮಂಡಳಿ ಸಲ್ಲಿಸಿದಂತಹ ಮನವಿಯನ್ನ ಅವಾಗಿನ ಮೈಸೂರು ಮಹಾರಾಜರು ಮೀಸಲಾತಿಯನ್ನು ಕೊಡಲಾಯಿತು. ಅಂದ್ರೆ ಅಲ್ಲಿನ ಹಿಂದುಳಿದ ವರ್ಗದೊಳಗೆ ಶಿಕ್ಷಣ ಕ್ಷೇತ್ರದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ರಾಶಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಕೊಡಲಾಯಿತು. ಇದು ಮೈಸೂರು ಮಹಾರಾಜರ ಆಡಳಿತ ವ್ಯವಸ್ಥೆಯಲ್ಲಿರತಕ್ಕಂತಹ ಈ ಮೀಸಲಾತಿ ವಿಷಯಗಳ ಬಗ್ಗೆ ನಾವು ಇಷ್ಟು ನಾವು ತಿಳ್ಕೊಂಡಿದ್ದೀವಿ. ಅದೇ ತರನಾಗಿ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗಗಳು ಒಂದು ಪಕ್ಷ ನೋಡಿದಾಗ ಇಲ್ಲಿರ್ತಕ್ಕಂತಹ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಬಂದ ನಂತರದಲ್ಲಿ ಇಲ್ಲಿನ ಆಯೋಗಗಳು ರಚನೆಗೊಳ್ಳಲಾಯಿತು. ಅವುಗಳಲ್ಲಿ ನಾಲ್ಕು ಆಯೋಗಗಳ ಬಗ್ಗೆ ನಾವು ತಿಳ್ಕೋಬಹುದಾಗಿದೆ. ಒಂದೇದು ನಾಗನಗೌಡ ಆಯೋಗ. ಈ ನಾಗನಗೌಡ ಆಯೋಗವು ಸಹ ನಾವು ಮೊದಲನೆಯ ಆಯೋಗವನ್ನು ನಾವು ಕಾಣಬಹುದಾಗಿದೆ. ಅದರಲ್ಲಿ ಕರ್ನಾಟಕದ ಸರ್ಕಾರ 1960ರ ದಶಕದಲ್ಲಿ ಡಾಕ್ಟರ್ ನಾಗನಗೌಡ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚಿಸಲಾಯಿತು. ಈ ಆಯೋಗವು ಕರ್ನಾಟಕದ ಪ್ರಥಮ ಹಿಂದುಳಿದ ಆಯೋಗ ಅಂತ ನಾವು ಕಾಣಬಹುದಾಗಿದೆ. ಅಂದ್ರೆ ಕರ್ನಾಟಕದಲ್ಲಿ ಪ್ರಥಮ ಆಯೋಗ ಯಾವುದಪ್ಪ ಅಂತಂದ್ರೆ ನಾಗನಗೌಡ ಆಯೋಗ 1960ರ ದಶಕದಲ್ಲಿ ಅಂದ್ರೆ 60ರ ವರ್ಷದಲ್ಲಿ ಪ್ರಥಮ ಆಯೋಗವನ್ನು ರಚಿಸಲಾಯಿತು. ಈ ಆಯೋಗ ವರದಿಯು ಸಹ 1961ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಲಾಯಿತು. ಈ ನಾಗನಗೌಡ ಆಯೋಗದ ವರದಿ ಏನ್ ತಿಳಿಸ್ಕೊಂಡ್ರೆ ಪರಿಶಿಷ್ಟ ಜಾತಿಯವರಿಗೆ 15ರಷ್ಟು ಮೀಸಲಾತಿ, ಪರಿಶಿಷ್ಟ ಪಂಗಡದವರಿಗೆ 3ರಷ್ಟು ಮೀಸಲಾತಿ ಹಾಗೂ ಇತರ ಹಿಂದುಳಿದ ವರ್ಗದವರಿಗೆ 50ರಷ್ಟು ಮೀಸಲಾತಿಯನ್ನು ಕೊಡಲಾಯಿತು. ಅಂದ್ರೆ ಒಟ್ಟಾರೆ 1961ರ ದಶಕದಲ್ಲಿ ತನ್ನ ವರದಿಯಲ್ಲಿ ನೋಡಿದಾಗ 15ರಷ್ಟು ಪರಿಶಿಷ್ಟ ಜಾತಿಯವರಿಗೆ, 3ರಷ್ಟು ಪರಿಶಿಷ್ಟ ಪಂಗಡದವರಿಗೆ, 50ರಷ್ಟು ಇತರ ಹಿಂದುಳಿದ ವರ್ಗದವರಿಗೆ ಇವುಗಳನ್ನು ಒಟ್ಟು ಕೂಡಿಸಿದಾಗ 68ರಷ್ಟು ಮೀಸಲಾತಿಯನ್ನು ಈ ನಾಗನಗೌಡ ಆಯೋಗ ತನ್ನ ವರದಿಯಲ್ಲಿ ಸಲ್ಲಿಸಿತ್ತು. ಆದರೆ ಇಲ್ಲಿ 68ರಷ್ಟು ಮೀಸಲಾತಿಯನ್ನು ಸರ್ಕಾರ ಜಾರಿಗೆ ಮಾಡಲಾಯಿತು. ಅವರ ಜಾರಿಯಾದ ನಂತರ ಅವರ ಸರ್ವೋಚ್ಚ ನ್ಯಾಯಾಲಯವು ತಡೆಯನ್ನು ನೀಡಲಾಯಿತು. ಅಂದ್ರೆ ಇನ್ನ ಅವಾಗಿನ ಸರ್ಕಾರ ಏನಂತ 68ರಷ್ಟು ಮೀಸಲಾತಿಯನ್ನು ಕೊಡ ಮಾಡಲಾಯಿತು. ಆಗಿನ ಸರ್ವೋಚ್ಚ ನ್ಯಾಯಾಲಯ ಏನ್ ಮಾಡ್ತಪ್ಪ ಅಂತಂದ್ರೆ ಈ 68ರಷ್ಟು ಮೀಸಲಾತಿಯನ್ನ ಸರ್ವೋಚ್ಚ ನ್ಯಾಯಾಲಯ ಏನ್ ಮಾಡ್ತಪ್ಪ ಅಂತಂದ್ರೆ ತಡೆ ಹಿಡಿಯಲಾಯಿತು. ಇದು ಇರ್ತಕ್ಕಂತಹ ಈ ತಡೆಯಿದ ನಂತರ ಅದರೂ ಸಹ 1963ರಲ್ಲಿ ಸರ್ಕಾರವು ಪರಿಶಿಷ್ಟ ಜಾತಿಗಳಿಗೆ 15ರಷ್ಟು, ಪರಿಶಿಷ್ಟ ಪಂಗಡ ಬುಡಕಟ್ಟುಗಳಿಗೆ 3ರಷ್ಟು ಮತ್ತು ಇತರ ಹಿಂದುಳಿದ ವರ್ಗದವರಿಗೆ 30ರಷ್ಟು ಮೀಸಲಾತಿ ಆಜ್ಞೆಯನ್ನು ಹೊರಡಿಸಿತು. ಆದರೂ ಸಹ ಹೊರಡಿಸಿದ ನಂತರ ಆಗಿನ ಪರಿಸ್ಥಿತಿಯಲ್ಲಿ ನೋಡಿದಾಗ ಆಯೋಗದಲ್ಲಿ ನೋಡಿದಾಗ ನಗರ ಆಯೋಗವು ಸಹ ತೆಗೆದು ಹಾಕಲಾಯಿತು. ಮತ್ತೊಂದು ಎರಡನೇ ಆಯೋಗವನ್ನು ರಚಿಸಲಾಯಿತು. ಅದು ಯಾವುದಪ್ಪ ಅಂತಂದ್ರೆ ಎಲ್ ಜಿ ಹಾವನೂರ್ ಆಯೋಗ. ಈ ವೆಂಕಟಸ್ವಾಮಿ ಆಗಿರತಕ್ಕಂತಹ ಕೆಲವು ಲೋಪದೋಷಗಳಿಂದಾಗಿ ತೆಗೆದುಹಾಕಿ ಅವಾಗಿನ ಸರ್ಕಾರ ಅಂತ ನಾವು ಮತ್ತೆ ಎರಡನೇ ಆಯೋಗವನ್ನು ರಚನೆಯನ್ನ ಮಾಡಲಾಯಿತು. ಎರಡನೇ ಆಯೋಗ ಅಂತ ಎಲ್ ಜಿ ಹಾವನೂರ್ ಆಯೋಗ. ಇದು ಸಹ 1977ರಲ್ಲಿ ಅವಾಗಿನ ಸರ್ಕಾರ ಎಲ್ ಜಿ ಹಾವನೂರ್ ಆಯೋಗ ಅವರ ಅಧ್ಯಕ್ಷತೆಯಲ್ಲಿ ಅಂದ್ರೆ ಎರಡನೇ ಆಯೋಗವನ್ನು ರಚನೆಯನ್ನ ಮಾಡಲಾಯಿತು. ಈ ತನ್ನ ವರದಿಯನ್ನ 1975ರಲ್ಲಿ ತನ್ನ ವರದಿಯನ್ನ ಸಲ್ಲಿಸಲಾಯಿತು. ಅಂದ್ರೆ ಇಲ್ಲಿ 1972ರಲ್ಲಿ ಆಯೋಗವನ್ನ ಹಾವನೂರ್ ಆಯೋಗವನ್ನು ರಚಿಸಲಾಯಿತು. ಆದ್ರೆ 1975ರಲ್ಲಿ ಎಲ್ ಜಿ ಹಾವನೂರ್ ಆಯೋಗ ತನ್ನ ವರದಿಯನ್ನ ಸಲ್ಲಿಸಲಾಯಿತು. ಈ
ಹಮ್ಮುರಾಯದ ವರದಿಯಲ್ಲಿ ರಾಜ್ಯದಲ್ಲಿ 75% ಇತರ ಹಿಂದುಳಿದ ವರ್ಗದವರು ಇದ್ದಾರೆ ಅವರಿಗೆ ಮೀಸಲಾತಿಯನ್ನು ಕೊಡಬೇಕೆಂಬಂತ ವರದಿಯಲ್ಲಿ ಸಲ್ಲಿಸಲಾಯಿತು ಅದರ ಮೀಸಲು ಅಗತ್ಯವಿದೆ ಎಂಬ ಹೇಳಲಾಯಿತು ಅದರೂ ಸಹ ಆದರೆ ಅಷ್ಟು ಪ್ರಮಾಣದಲ್ಲಿ 75% ಪ್ರಮಾಣದಲ್ಲಿ ಮೀಸಲು ಸಂವಿಧಾನದಲ್ಲಿ ಅವಕಾಶ ಇಲ್ಲ ಎನ್ನುವಂತ ಅರ್ಥವನ್ನು ಇಲ್ಲಿ ಹೇಳಲಾಗಿದೆ ಆದರೂ ಈ ಮೀಸಲಾತಿಯ ಪ್ರಮಾಣ ಶೇಕಡ 50%ಕ್ಕಿಂತ ನೀಡಿ ಆಗಿರತಕ್ಕಂತ ಅರ್ಥವನ್ನು ನಾನು ಹೇಳ್ತಾ ಇದೀನಿ ಅಂದ್ರೆ ಶೇಕಡ 50%ರಷ್ಟು ಮೀಸಲಾತಿಯನ್ನು ನಿಗದಿ ಆಗಿದೆ ಅಂತಕಂತ ಅರ್ಥವನ್ನು ನಾವು ನೋಡಬಹುದಾಗಿದೆ ಅದು ಸಹ ಈ ಹಲ್ಲು ರಾಯ ತನ್ನ ವರದಿ ಪ್ರಕಾರ ಸರ್ಕಾರ 58%ರಷ್ಟು ಮೀಸಲಾತಿಯನ್ನು ಕೂಡ ಮಾಡಲಾಯಿತು ಪ್ರಮಾಣ ಮೀಸಲಾತಿಯನ್ನು 58%ಕ್ಕೆ ನಿಗದಿ ಪಡಿಸಲಾಯಿತು 58%ಕ್ಕೆ ಮೀಸಲಾತಿಯನ್ನು ಕೊಡಲಾಯಿತು ಆದರೆ ಸರ್ಕಾರವು 58%ರಷ್ಟು ಪ್ರಮಾಣ ಮೀಸಲಾತಿಯಿಂದಲೂ ಆದೇಶ ನೀಡಲಾಯಿತು ಅಂದ್ರೆ ಇಲ್ಲಿನ ಎಲ್ಜಿ ಹಮ್ಮುರ ಆಯೋಗವು 58%ರಷ್ಟು ಏನು ಮಾಡ್ತಪ್ಪ ಅಂತಂದ್ರೆ ಮೀಸಲಾತಿಯನ್ನು ಕೂಡ ಮಾಡಲಾಯಿತು ಹೀಗಾಗಿ ಆದರೆ 58%ರಷ್ಟು ಅವಾಗಿನ ಸರ್ಕಾರ 58%ರಷ್ಟು ಏನು ಮಾಡ್ತಪ್ಪ ಅಂತಂದ್ರೆ ಮೀಸಲಾತಿಯನ್ನು ಕೊಡ ಮಾಡಲಾಯಿತು ಆದರೆ ಸರ್ವೋಚ್ಚ ನ್ಯಾಯಾಲಯದ ಆಜ್ಞೆಯಂತೆ ಅಂದ್ರೆ ಒಟ್ಟು ಮೀಸಲಾತಿ 50%ಕ್ಕಿಂತಲೂ ಹೆಚ್ಚು ಆಗದಂತೆ ತಡೆಯನ್ನು ಹೇರಲಾಗಿತ್ತು ಹೀಗಾಗಿ ಈ ಹಮ್ಮುರ ಎಲ್ಜಿ ಹಮ್ಮುರ ಆಯೋಗವು 58%ರಷ್ಟು ಏನು ಮಾಡಿತಪ್ಪ ಅಂತಂದ್ರೆ ಮೀಸಲಾತಿಯನ್ನು ಕೊಡ ಮಾಡಲಾಯಿತು ಹೀಗಾಗಿ ಸರ್ವೋಚ್ಚ ನ್ಯಾಯಾಲಯದ ನಿಯಮವನ್ನು ಉಲ್ಲಂಘನೆ ಆಗುವಂಗ ನಾವು ನೋಡಬಹುದಾಗಿದೆ ಹೀಗಾಗಿ ಈ ಎಲ್ಜಿ ಹಮ್ಮುರ ಆಯೋಗವು ಸಹ ತನ್ನ ಸರ್ಕಾರ ಹೊಸ 58%ರಷ್ಟು ಮೀಸಲಾತಿ ಕೊಟ್ಟಿರುವುದಾಗಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ 50%ಕ್ಕಿಂತಲೂ ಹೆಚ್ಚಿನ ಮೀಸಲಾತಿ ಮೀರಬಾರದೆಂಬ ಆದೇಶವಿರುವುದರಿಂದಾಗಿ ಈ ಹಮ್ಮುರ ಆಯೋಗ ತನ್ನ ಮೀಸಲಾತಿ ಕೊಟ್ಟಂತ ಆಯೋಗ ತೀರ್ಪನ್ನು ಕಡೆಗಣಿಸಲಾಯಿತು ಹೀಗಾಗಿ ಅವಾಗಿನ ಸರ್ಕಾರ ಏನಪ್ಪ ಅಂತಂದ್ರೆ ಮತ್ತೊಂದು ಆಯೋಗವನ್ನು ರಚಿಸಲಾಯಿತು ಅದು ಯಾವ ಆಯೋಗ ಅಂತಂದ್ರೆ ವೆಂಕಟ ಸ್ವಾಮಿ ಆಯೋಗ ಇದು ಮೂರನೇ ಆಯೋಗ ಅಂದ್ರೆ ಇಲ್ಲಿನ ಅವಾಗಿನ ಸರ್ಕಾರ ಈ ಎಲ್ಜಿ ಹಮ್ಮುರ ಆಯೋಗವನ್ನು ಮೀಸಲಾತಿಯಿಂದ ಕೆಲವು ದೋಷಗಳಿಂದಾಗಲಿ ಸರ್ವ 58 ಹೆಚ್ಚಿನ ಇರುವುದರಿಂದಾಗಲಿ ಅದು ಅನರ್ಹಗೊಳ್ಳಲಾಯಿತು ಅವಾಗಿನ ಸರ್ಕಾರ ಮಾಡ್ತದೆ ಎರಡನೇ ಆಯೋಗವನ್ನು ರಚಿಸಿತ್ತು ಅದು ವೆಂಕಟ ಸ್ವಾಮಿ ಆಯೋಗ ಇದು ಸಹ 1983ರಲ್ಲಿ ವೆಂಕಟ ಸ್ವಾಮಿ ಆಯೋಗ ಅವರ ಅಧ್ಯಕ್ಷತೆಯಲ್ಲಿ ಮೂರನೇ ಆಯೋಗವನ್ನು ರಚಿಸಿತು ಅದರಲ್ಲಿಯೂ 1986ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು ವೆಂಕಟ ಸ್ವಾಮಿ ಆಯೋಗ ಸಹ 1986ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು ಅದರಲ್ಲಿ ವೆಂಕಟ ಸ್ವಾಮಿ ಆಯೋಗದ ವರದಿಯಲ್ಲಿ ಕೆಲವು ಲೋಪದೋಷಗಳು ಕೆಲವು ಅಸಮಾನತೆಗಳು ಹೆಚ್ಚು ಇರುವುದರಿಂದ ಅವಾಗಿನ ಆಯೋಗದ ನಿಯಮಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯತೆ ಆಗದೇ ಇರುವುದರಿಂದಾಗಲಿ ಜಾರಿಗೆ ಬರದೇ ಇರುವುದರಿಂದಾಗಲಿ ಅವಾಗಿನ ಸರ್ಕಾರ ಈ ವೆಂಕಟಸ್ವಾಮಿ ಆಯೋಗದ ವರದಿಯನ್ನು ತಿರಸ್ಕರಿಸಿ ಅಥವಾ ಮತ್ತೊಂದು ಆಯೋಗವನ್ನು ರಚಿಸಲಾಯಿತು ಅದು ಯಾವುದಪ್ಪ ಅಂತಂದ್ರೆ ಚಿನ್ನಪ್ಪ ರೆಡ್ಡಿ ಆಯೋಗ ಅಂದ್ರೆ ನಾಲ್ಕನೇ ಆಯೋಗ ಚಿನ್ನಪ್ಪ ರೆಡ್ಡಿ ಆಯೋಗ ಇದು ಸಹ ಈ ಚಿನ್ನಪ್ಪ ರೆಡ್ಡಿ ಆಯೋಗ 1990ರ ದಶಕದಲ್ಲಿ ಅಂದ್ರೆ ಅವಾಗಿನ ಸರ್ಕಾರ ಚಿನ್ನಪ್ಪ ರೆಡ್ಡಿ ಆಯೋಗವನ್ನು ರಚಿಸಿದ್ರು ಚಿನ್ನಪ್ಪ ರೆಡ್ಡಿ ಅಧ್ಯಕ್ಷತೆಯ ಅಡಿಯಲ್ಲಿ ಅಂದ್ರೆ 1990ರ ದಶಕದಲ್ಲಿ ಅವಾಗಿನ ಸರ್ಕಾರ ಚಿನ್ನಪ್ಪ ರೆಡ್ಡಿ ಆಯೋಗವನ್ನು ರಚಿಸಲಾಯಿತು ಈ ಆಯೋಗ ಚಿನ್ನಪ್ಪ ರೆಡ್ಡಿ ಆಯೋಗವು ಸಹ ಸಾಮಾಜಿಕ ನ್ಯಾಯ ಸಂಬಂಧಿಸಿದಂತೆ ತನ್ನ ವರದಿಯನ್ನು ಸಲ್ಲಿಸಲಾಯಿತು ಇಲ್ಲಿ ತಕ್ಕ ಮಟ್ಟಿಗೆ ಮೆಚ್ಚುಗೆಯು ಪಾತ್ರ ವಾಯಿತನ ಬಗ್ಗೆ ನಾವು ತಿಳ್ಕೋಬಹುದಾಗಿದೆ ಇಲ್ಲಿ ಕರ್ನಾಟಕದಲ್ಲಿ ಪರಿಶ ಜಾತಿ ಮತ್ತು ಪರಿಶ ಪಂಗಡದವರಿಗೆ ಇಲ್ಲಿ ಕರ್ನಾಟಕದಲ್ಲಿ ಪರಿಶ ಜಾತಿಯವರಿಗೆ 15%ರಷ್ಟು ಪರಿಶ ಪಂಗಡದವರಿಗೆ 3%ರಷ್ಟು
ಅದರಲ್ಲಿಯೂ ಇತರ ಹಿಂದುಳಿದ ವರ್ಗದವರಿಗೆ 32% ಏನ್ ಮಾಡ್ತಂದ್ರೆ ಮೀಸಲಾತಿಯನ್ನ ಕೊಡಲಾಯಿತು. ಹೀಗಾಗಿ ಇವುಗಳನ್ನ ಫಸ್ಟ್ ಜಾತಿ ಫಸ್ಟ್ ಪಂಗಡ ಮತ್ತು ಇತರ ಹಿಂದೂ ವರ್ಗದವರ ಒಳಗ ಈ ಮೀಸಲಾತಿಗಳನ್ನ ಸಂಖ್ಯೆಯನ್ನು ನೋಡಿದಾಗ 50% ಮೀಸಲಾತಿ ಇದರಲ್ಲಿ ಒಳಗೊಂಡಿತ್ತು. ಹೀಗಾಗಿ ಮಂಡಲ ಆಯೋಗದ ವರದಿಯೂ ಸಹ ಈ ಶಿಫಾರಸು ಆಧಾರದ ಮೇಲೆ ಕೆಲವು ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಅಲ್ಲಿ ಈ ಚಿನ್ನಪ್ರಾಡಿ ಆಗಿರತಕ್ಕಂತ ಮೀಸಲಾತಿ ಏನ ನಿಯಮಗಳನ್ನು ಮೀಸಲಾತಿ ಕೊಟ್ಟಿದ್ದಾರೋ ಆ ಮೀಸಲಾತಿಯು ಸಹ ಇದರಲ್ಲಿ ಒಳಗೊಂಡದ. ಅದೇ ಸಂದರ್ಭದಲ್ಲಿ ಮಂಡಲ ಆಗಿರತಕ್ಕಂತ ಶಿಫಾರಸು ಆಧಾರದ ಮೇಲೆಯೂ ಸಹ ಭಾರತ ಸರ್ವೋಚ್ಚ ನ್ಯಾಯಾಲಯದ ಕೆಲವು ಕೇಂದ್ರ ಮತ್ತು ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಶಾಶ್ವತ ಹಿಂದುಳ ಆಯೋಗವನ್ನು ಸ್ಥಾಪಿಸಲಾಯಿತು. ಅಂದ್ರೆ ಇಲ್ಲಿರ್ತಕ್ಕಂತಹ ಕೆಲವು ಅಂದ್ರೆ ಇಲ್ಲಿನ ಕೇಂದ್ರ ಸರ್ಕಾರ ಆಗಲಿ ರಾಜ್ಯದಾಗಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾಗಲಿ ಒಂದು ಪ್ರದೇಶದಲ್ಲಿ ಶಾಶ್ವತವಾದಂತಹ ಒಂದು ಹಿಂದುಳಿದ ಆಯೋಗವನ್ನು ರಚಿಸಲಾಯಿತು. ಆದರೆ ಈ ಕರ್ನಾಟಕದಲ್ಲಿ ಕೆ ನಾರಾಯಣ ರಾಯ್ ಇವರು ಸಹ 1994-1997 ತಮ್ಮ ಈ ಕರ್ನಾಟಕದ ಕೆ ನಾರಾಯಣ ಅವರು ಪ್ರಥಮ ಇರ್ತಕ್ಕಂತಹ ಹಿಂದೂ ಆಯೋಗದ ನಿರ್ದೇಶನಕ್ಕೆಂದ್ರೆ ಅಲ್ಲಿ ನಿರ್ದೇಶನದಂತೆ ಆಯೋಗದ ಅಧ್ಯಕ್ಷತೆಯನ್ನು ನಾವು ನೋಡಬಹುದಾಗಿದೆ. ಒಟ್ಟಾರೆ ಕರ್ನಾಟಕದಲ್ಲಿ ಮೊದಲಿನಿಂದ ಕೆ ನಾರಾಯಣ ರಾಯ್, ಎರಡನೇದವರು ರವಿ ವರ್ಮ ಕುಮಾರ, ಮೂರನೇದವರು ಸಿದ್ದಲಿಂಗಯ್ಯ, ನಾಲ್ಕನೇದವರು ಶ್ರೀ ದ್ವಾರಕನಾಥ್ ರವರು, ತದನಂತರ ಶ್ರೀ ಶಂಕರಪ್ಪನವರು. ಪ್ರಸ್ತುತ ವಿಷಯ ಅಧ್ಯಯನದಲ್ಲಿ ಪ್ರಸ್ತುತ ಇರತಕ್ಕಂತಹ ವಿಷಯ ಅಧ್ಯಯನ ಒಳಗ ಎಚ್ ಕಾಂತರಾಜು ಇವರು ಸಹ ಆಯೋಗದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ. ಒಟ್ಟಾರೆ ಈ ಕರ್ನಾಟಕದಲ್ಲಿ ನೋಡಿದಾಗ ಮೊದಲಿಗೆ ನಾರಾಯಣ ರಾಯ್ ಅವರಾಗಲಿ, ರವಿಕುಮಾರ್ ಅವರಾಗಲಿ, ಮೂರನೇದವರು ಮುನಿರಾಜು ಅವರಾಗಲಿ, ನಾಲ್ಕನೇದವರು ಸಿದ್ದಲಿಂಗಯ್ಯನವರಾಗಲಿ, ಐದನೇದವರು ಸಿ ಎಸ್ ದ್ವಾರಕನಾಥ್ ಅವರಾಗಲಿ, ಮತ್ತು ಅದರ ನಂತರ ಎನ್ ಶಂಕರಪ್ಪನವರಾಗಲಿ, ಪ್ರಸ್ತುತ ಇರತಕ್ಕಂತಹ ಕರ್ನಾಟಕದ ಹಿಂದೂ ಆಯೋಗದ ಅಧ್ಯಕ್ಷರಾದ ನೋಡಿದಾಗ ಕೆ ಎಚ್ ಕಾಂತರಾಜ್ ಅವರಾಗಲಿ, ಇವರು ಸಹ ಪ್ರಸ್ತುತ ವಿಷಯ ಅಧ್ಯಯನದಲ್ಲಿ ಕಾಂತರಾಜ್ ಅವರನ್ನು ನಾವು ನೋಡುವುದಾಗಿದೆ. ಆದರೂ ಸಹ ಈ ಕಾಲಕಾಲದಂತೆ ಹಿಂದೂ ವರ್ಗದ ಪಟ್ಟಿಗೆ ಸೇರಿಸಬೇಕಾದಂಥ ಮತ್ತು ಪಟ್ಟಿಯಂತರ ತೆಗೆದುಹಾಕುವಂತಹ ಅಧಿಕಾರಿ ಶಿಫಾರಸ್ಥಾನಗಳನ್ನು ನಾವು ನೋಡಬಹುದಾಗಿದೆ. ಅದು ಪ್ರಸ್ತುತ ಕರ್ನಾಟಕದಲ್ಲಿ 101 ಜಾತಿಗಳನ್ನು ಪರಿಷ್ಠ ಜಾತಿಗಳು ಮತ್ತು 51% ಪರಿಷ್ಠ ಪಂಗಡದವರನ್ನು ಪರಿಷ್ಠ ಪಂಗಡ ಪಟ್ಟಿಗೆ ಸೇರಿಸಲಾಗಿದೆ. ಇಷ್ಟು ನಾವು ಎರಡನೇ ಅಧ್ಯಯನದಲ್ಲಿ ಈ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗಗಳ ಒಂದು ಪಕ್ಷಿ ನೋಟ ನೋಡಿದಾಗ ಇಷ್ಟು ವಿಷಯ ಅಧ್ಯಯನದಲ್ಲಿ ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಂಡಿದ್ದು ಅಂತ ಹೇಳಿ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ವಿರಾಮ ಮಾಡ್ತಾ ಇದ್ದೀನಿ. ನಮಸ್ಕಾರ.